ಸರ್, ನಿಮ್ಮ ಹೆಸರು? ನಿರಂಜನ್ ಅಂತ. ಸರ್, ಊರು? ಹೊನ್ನಾಯಕನಹಳ್ಳಿ, ಮಂಡ್ಯ ತಾಲೂಕು. ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಸರ್, ಎಷ್ಟು ಮೂರು ಜೊತೆ ತಂದಿದ್ದೀರಾ ಬಸವನಗುಡಿಗೆ? ಮೂರು ಜೊತೆ ಹಾಕಿದೀವಿ ಸರ್. ಪ್ರತಿ ವರ್ಷ ನೀವು ರೆಗ್ಯುಲರ್ ಬಂದೇ ಬರ್ತೀರಾ? ಒಂದು 26 ವರ್ಷ ಆಯ್ತು. ಹಾ ಹಾ, ಬರ್ತಾನೆ ಇದ್ದೀರಾ. ವ್ಯಾಪಾರ ಹೆಂಗೆ ಸರ್ ಈಗ, ಇವತ್ತು ಈ ಸಲ? ಸಾಧಾರಣವಾಗಿ 1 ಲಕ್ಷದೊಳಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಡೀತಾ ಇದೆಯಾ? ಎಷ್ಟು ದಿನದಿಂದ ನಡೀತಾ ಇದೆ ಸರ್? ಎಷ್ಟು ದಿನದಿಂದ ನಡೀತಾ ಇದೆ? ಇದು ಅವಾಗ 3 ದಿನ ಆಗಿದೆ. 3 ದಿನ ಆಯ್ತು. ಇನ್ನ 3 ದಿನ ಇರುತ್ತಾ? 2 ದಿನ ಇದ್ದೇ ಇರುತ್ತೆ. 5 ದಿನ 6 ದಿನ ಇರುತ್ತೆ. ಇರುತ್ತಾ? ಹಾ ಹಾ ಸರ್, ಏನ್ ಹೇಳ್ತಾ ಇದ್ರ ವ್ಯಾಪಾರ? ಇದಕ್ಕೆ 3 ಲಕ್ಷ ಹೇಳ್ತಾ ಇದ್ವಿ. 2.80 ಕೊಟ್ಟಿದೀವಿ. 2.5 ಕೊಟ್ಬಿಟ್ಟಿದೀರ ಇದು? ಹಾ ಹಾ, 2.5. ಹಾ ಹಾ, ನೀವು ಕೂಟ ಮಾಡಿರೋದು? ನಾವು ಕೂಟ ಮಾಡಿದ್ದೀವಿ ಸರ್. ಇದೆಷ್ಟಲ್ಲ? 4 ಕಲ್ಲು ಕೊಟ್ಟಿವೆ. ಹಾ ಹಾ, ನಮ್ಗೆ 2,80,000 ಆಗಿದೆ. ಇನ್ನೇನು ವ್ಯಾಪಾರ ಇಲ್ಲ. ಹಾ 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 ಸರ್, ಮೂಲತಃ ನೀವು ಕೃಷಿಕರು, ಅಡಿಕೆ ತೋಟ ಮತ್ತೆ ಹಣ್ಣುಗಳೆಲ್ಲ ಒಂದ್ಸತಿ ವಿಡಿಯೋ ಮಾಡಿದ್ದೆ ನಿಮ್ದು, ತುಂಬಾ ಹಣ್ಣುಗಳೆಲ್ಲ, ಬಾಳೆಹಣ್ಣು, ತರ ಬಾಳೆಹಣ್ಣು ಬೆಳಿತೀರಾ ಸರ್? ಈಗ ಹೆಂಗಿದೆ ಈ ಸಲ, ಪರವಾಗಿಲ್ವಾ ಬೆಳೆ? ಬೆಳೆ ಎಲ್ಲ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಮಳೆಗಾಲ ಆಗಿದೆ, ತುಂಬಾ ಚೆನ್ನಾಗಿದೆ. ಹಾ ಹಾ, ಎಲ್ಲ ನೈಸರ್ಗಿಕವಾಗಿ ಬೆಳಿತೀರಾ ನೀವು? ಜೀವಾಮೃತ ಎಲ್ಲ ಇದು ಮಾಡ್ತೀರಲ್ಲ ನೀವು? ಎಲ್ಲ ಮಾಡ್ತೀವಿ. ಈಗ ಎಷ್ಟು ಹಸುಗಳಿದೆ ಸರ್, ನಾಟಿ ಹಸುಗಳು? ಮನೇಲಿ ಒಂದು 10-12 ಇದೆ. 12 ಇದೆ. ಹಾ ಹಾ, ಮೊನ್ನೆ ಬೇರೆ ತಮಿಳ್ನಾಡವ್ರು ಯಾವ್ದೋ ಮೇನ್ ಮ್ಯಾಗಝೀನ್ ಅಲ್ಲಿ ಏನೋ ಬಂದಿದ್ಯಲ್ಲ ನಿಮ್ದು? ಹೌದು ಸರ್. ಯಾರು ಸರ್ ಮ್ಯಾಗಝೀನು? ಅಲ್ಲ, ಅದು ಮೇನ್ ಅಂತ ನಾನು ಯಾರನ್ನ ವಿಚಾರಿಸ್ಕೊಂಡೆ. ಕೃಷಿ ಪತ್ರಿಕೆ ತರ ಅದು? ಅಲ್ಲ, ಇಲ್ಲಿ ಹೆಂಗೆ ತರಂಗ ಸುಧಾ ಇದೆ, ಅದ್ರ ಅಲ್ಲೊಂದು ಒನ್ ಆಫ್ ದ ಟಾಪ್ ಇದೆ ಅಂತ ಅದು. ಅದ್ರಲ್ಲಿ ನಿಮ್ದು ಮತ್ತೆ ಮಂಡ್ಯದ ಏಮಂತವ್ರ ಹಸುಗಳು ಬಂದಿದೆ, ನಿಮ್ ಮೋರಿಗಳು ಬಂದಿದೆ. ನಮ್ಮ ಮಳಿಕ ತಳಿ ಬಗ್ಗೆ ಎಲ್ಲ ನೀವು ಹೇಳಿದಿರ, ಅದ್ರ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ರ? ಹೌದೌದೌದೌದು. ಅಲ್ಲ, ಅವ್ರು ಬಂದು ಡಾಕ್ಯುಮೆಂಟ್ರಿ ಮಾಡಿದಾರಲ್ಲ ಇಲ್ಲಿ, ಗ್ರೇಟ್. ಅದು ತುಂಬಾ ಏನಂದ್ರೆ ಫೀಡ್ಬ್ಯಾಕ್ ತುಂಬಾ ಇದೆ. ಹೌದಾ? ಅಲ್ಲಿಂದ ಹೆಚ್ಚು ಕಡಿಮೆ ಒಂದು 200 ಜನ ಫೋನ್ ಮಾಡಿದಾರೆ ತಮಿಳುನಾಡಿಂದ. ಹಳ್ಳಿಕಾರ ಸುನೇ ಬೇಕು ಅಂತ ಕೇಳ್ತಾ ಇದಾರೆ. ಅವರೆಲ್ಲ ಬಂದು ನಮ್ಮ ಹಳ್ಳಿಕಾರ ತಗೊಂಡೋದ್ರೆ ಇನ್ನೂ ತುಂಬಾ ಬೆಳೆಯುತ್ತೆ. ನಮ್ಮ ಹಳ್ಳಿಕಾರ ಬೆಳೆಯುತ್ತೆ ಅಂತೀರಾ, ಬಟ್ ಇಲ್ಲಿ ಕಮ್ಮಿ ಆಗಲ್ವಾ? ಏನಿಲ್ಲ, ಇಲ್ಲಿಂದ ಅಲ್ಲೂ ಹೆಚ್ಚಾದ್ರೆ ಎಲ್ಲರೂ ಉಳಿತಾರಂತ. ಬಹಳ ಖುಷಿ ಅದೊಂದೇ ನಮ್ಗೆ. ಹೌದೌದು ಸರ್. ಒಬ್ರು ಫೋನ್ ಮಾಡಿ ಒಟ್ಟಿಗೆ ನನ್ಗೆ 20 ಕರು ಬೇಕು, ಹೆಂಗರು ಬೇಕು ಅಂತಾರೆ. ಅದೊಂದು ಕೇಳಿದಾಗ ಎಲ್ಲೋ ಪರವಾಗಿಲ್ಲ, ಒಂದು ಬಂದು ಅಲ್ಲಿಂದ ಡಾಕ್ಯುಮೆಂಟ್ರಿ ಮಾಡಿದ್ಕೆ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರು. ಒಳ್ಳೆ ಮೈಲೇಜ್ ಸಿಕ್ತು ಅಲ್ಲಿ. ನಿಮ್ಮ ಹೆಸರು ಇದಾಯ್ತು, ಪ್ಲಸ್ ಹಳ್ಳಿಕರ್ ತಳಿಗೂ ಇದಾಯ್ತು. ಮತ್ತೆ ಇನ್ನೇನ ನಿಮ್ನ ಸಂಪರ್ಕ ಮಾಡಿದ್ರ? ಖಂಡಿತ ಮಾಡ್ತಾ ಇದ್ದಾರೆ. ನೈಸರ್ಗಿಕ ಕೃಷಿ ಬಗ್ಗೆ ಮಾಡಿದ್ರು. ಎಲ್ಲ ಬರ್ತೀನಿ ಅಂತ ಹೇಳಿದಾರೆ. ಹೌದಾ? ಫ್ರೀ ಆದಾಗೆಲ್ಲ ಬರ್ತಾರೆ. ಹಾ ಹಾ, ನಿಮ್ ತೋಟಕ್ಕೆ ಸುಮಾರು ಜನ ವಿಸಿಟ್ ಮಾಡ್ತಾನೆ ಇರ್ತಾರೆ? ಮಾಡ್ತಾನೆ ಇರ್ತಾರೆ ಸರ್. ಇನ್ನೊಂದ್ ಜೊತೆ ಇರೋದು ಅಲ್ಲಾಗಿರೋ ಬಾವು? ಒಂದಲ್ಲಿ ಬಿದ್ದಿದೆ, ಒಂದಲ್ಲಾಗಿಲ್ಲ. ಹೌದಾ? ಇನ್ನೊಂದು ಒಂಟಿ, ಎರಡಂತಿದೆ. ಹಾ, ಒಂಟಿ ಇದಾರೆ ಇದೆಯಾ? ಹಾ ಹಾ. ಮತ್ತೆ ಮನೆಗೆ ಒಂದು ಸಣ್ಣ ಬಿತ್ನೆಕರು ಸಾಕೊಂಡಿದ್ರಲ್ಲ, ಅದು ತಂದಿದ್ದೀರಾ? ಇಲ್ಲ, ಅದು ಮನೇಲೇ ಇದೆ. ಮನೇಲೇ ಇದೆ ಅದು. ಯಾವ್ದಾರ ಕರುಗಳು ಹಾಕಿದಾವ? ಎಳೆ ಕರುಗಳು? ಎಳೆ ಕರು ಅದೇ, ಒಂದು 2 ಓರ್ಗರು ಇದೆ, ಒಂದು 8 ಗರು ಇದೆ. ಹೌದಾ? ಇಲ್ಲಿ ಉತ್ತರ ಕರ್ನಾಟಕದವ್ರು ಏನು ಬಂದಿಲ್ಲ ಸರ್? ಬಂದಿದ್ರು, ಬಂದಿದಾರ? ಒಂದ್ 2-3 ಜೊತೆ ತಗೊಂಡು ಹೋಗಿದಾರೆ, ಅವ್ರಿಗಾಗೆ ಇಲ್ಲಿಲ್ಲ. ಆಮೇಲೆ ಒಂಚೂರು ಚಿಕ್ಕರಾಸು ಜೊತೆಗೆ ಹಸುಗಳು ಜಾಸ್ತಿ ಬರುತ್ತೆ ಇಲ್ಲಿ. ಹಸುಗಳು ಜಾಸ್ತಿನಾ? ಅವ್ರಿಗಾಗ ಹಾಕೊಂಡು ಹೋಗಿದಾರೆ. ಮೈನ್ ಏನು ಸರ್, ಮಂಡ್ಯದವರು, ಮಂಡ್ಯ ಜಿಲ್ಲೆಯವರು ಜಾಸ್ತಿ ಇಲ್ಲಿ ಬರೋದು? ಮಂಡ್ಯ ಜಿಲ್ಲೆನೇ ಜಾಸ್ತಿ ಬರೋದು. ಚನ್ನಪಟ್ಟಣದವರು, ರಾಮನಗರದವರು ಬರ್ತಾರೆ? ತುಮಕೂರು, ಚನ್ನಪಟ್ಟಣ, ಮಂಡ್ಯ. ಹಾ ಹಾ.